ದ್ರೌಪದಿಗೆ ಐದು ಜನ ಪತಿಯರಿದ್ದರೂ ಭೀಮನ ಮೇಲೆ ತುಂಬ ಇಷ್ಟ. ಯಾಕಂದರೆ ಅವನು ಪರಸ್ತ್ರೀ ಹಿಂದೆ ಓಡಲೇ ಇಲ್ಲ. ಹಿಡಿಂಬೆ ಅತ್ಯಂತ ವಿಕಾರಿಯಾದರು, ತಾಯಿ ಹೇಳಿದ್ರು ಅಂತ ಆಕೆ ಜೊತೆ ಸಂಸಾರ ಮಾಡ್ತಾನೆ. ಬೇಡಮ್ಮ ಅಂದರೆ, ಅವರಣ್ಣನ ಕೊಂದಿದೀಯಾ ನೀನು, ಈಗ ಆಕೆಗೆ ಅಧಿಪತಿ. ಅತಿ ಕ್ರೂರ, ಸುಂದರಿಯೇ ಅಲ್ಲ, ಹತ್ತಿರ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ದುರ್ಗಂಧ ಅಂತ ಹಿಡಿಂಬೆಯೊಡನೆ ಸಂಸಾರ ಮಾಡ್ತಾನೆ. ಆಗ ಅವನು ದ್ರೌಪದಿಯನ್ನು ಹೊಂದಿರುವುದಿಲ್ಲ. ಹೀಗೆ ಹಿಡಿಂಬೆಯನ್ನು ಪಡೆದು ಅಮ್ಮನಿಗೆ ಕೊಟ್ಟ ಮಾತು, ಹಿಡಿಂಬೆ ಕೂಡ ಹೇಳ್ತಾಳೆ, ನನಗೆ ಅರ್ಥ ಆಗತ್ತೆ ನಿನ್ನ ಭಾವನೆ, ನಂಗೊಂದು ಮಗು ಆದರೆ ಸಾಕು ಅಂತ. ಆಗ ಘಟೋತ್ಕಚನ ಜನ್ಮದ ನಂತರ ಅವನು ಓಡಿ ಬಂದುಬಿಡ್ತಾನೆ ತಾಯಿ ಹತ್ರ, ಇನ್ನು ಯಾರನ್ನೂ ಕಟ್ಟಬೇಡಮ್ಮ ನನಗೆ ಅಂತ ಕಾಲಿಗೆ ಬೀಳ್ತಾನೆ. ಮತ್ತೆ ಸ್ವಯಂವರ ದ್ರೌಪದಿ ಸಿಕ್ಕ ನಂತರ ತನ್ನ ಜೀವನವನ್ನು ದ್ರೌಪದಿಗೆ ಮುಡಿಪಾಗಿಡ್ತಾನೆ. ಆದರೂ ಇನ್ನೊಂದು ಮದುವೆ ಮಾಡ್ತಾರೆ ಅವರು ಅಮ್ಮ. ಆದರೆ ಅವನು ಶ್ರದ್ಧೆಯಿಂದ, ತಾನು ಕೈ ಹಿಡಿದ ಹೆಂಡತಿಯರಿಗೆ ಗೌರವದಿಂದ ಪತಿಯಾಗಿ ತನ್ನ ಕೆಲಸ ಮಾಡ್ತಾನೆ. ಅಸಹ್ಯ ಪಟ್ಕೊಳ್ಳಿಲ್ಲ ಎಲ್ಲೂ. ಅವನು ಪತಿಯಾಗಿ ತನ್ನ ಕೆಲಸ ಮಾಡಿದ್ದು ಅಲ್ಲದೆ ಯಾವತ್ತೂ ಭೇದ ಭಾವ ಮಾಡಲಿಲ್ಲ. ದ್ರೌಪದಿಗಂತೂ ಭೀಮ ಅಂದರೆ ಪಂಚಪ್ರಾಣ. ಸೌಗಂಧಿಕಾ ಪುಷ್ಪದಿಂದ ಹಿಡಿದು ಬಯಸಿದ್ದೆಲ್ಲ ತಂದು ಕೊಡ್ತಾನೆ. ಅವನು ಎಂತಹ ಪತಿ ಅಂದರೆ, ದ್ರೌಪದಿ ಧೈರ್ಯವಾಗಿ ಹೇಳ್ತಿದ್ಲಂತೆ, ಭೀಮಾನೇ ನನಗಿಷ್ಟ ಅಂತ. ಮಿಕ್ಕಿದವ್ರಿಗೆಲ್ಲ ಬೇರೆ ಪತ್ನಿಯರು ಇದ್ದದ್ರಿಂದ ಅವರು ಏನೋ ಅಂತಹ ಬೇಸರ ಪಟ್ಕೊಳ್ಳಿಲ್ಲ. ಆದರೆ ಎಲ್ಲರ ಪತ್ನಿ ಅಂತ ಗೊತ್ತಿದ್ರೂ ದ್ರೌಪದಿಗೆ ತನ್ನನ್ನು ತಾನು ಸಂಪೂರ್ಣ ಸಮರ್ಪಿಸಿಕೊಂಡಿದ್ದ ಭೀಮ. ಭೀಮನ ವರ್ಷ ಬರೋದಕ್ಕೆ ಕಾಯ್ತಾ ಇದ್ಲಂತೆ ದ್ರೌಪದಿ. ಅಂದರೆ ಇಮ್ಯಾಜಿನ್ ಮಾಡಿ, ಪತಿ ಎನ್ನುವುದು ಬಲವಂತದಿಂದ ಬರುವ ಪ್ರೀತಿಯಾಗಬಾರ್ದು, ಅದು ಒಳಗಡೆಯಿಂದ ಬರುವ ಪ್ರೀತಿಯಾಗಬೇಕು. ಎಷ್ಟು ಚಂದ ಇದೆ ನೋಡಿ ಭೀಮನ ಕತೆ. ಸುಮ್ಮನೆ ಬಹುಪತ್ನಿವಲ್ಲಭರು ಹಾಗೆ ಹೀಗೆ ಅನ್ಕೋತಾರಲ್ಲ, ಆದರೆ ಹೇಗಿದ್ದರೂ ಮದುವೆ ಆಗಬೇಕು, ಸಹಿಸೋಕ್ಕಾಗದಿದ್ರೂ ಮದುವೆ ಆಗಬೇಕು ಅನ್ನೋ ಒಂದು ಚಾಲೆಂಜ್ ಇದೆಯಲ್ಲ, ಅದು ಪುರುಷತ್ವದ ಪರಮಾವಧಿ. ಹಾಗೆಯೇ ಭೀಮ ಅಂದರೆ ಶಕ್ತಿಶಾಲಿ ಉಳ್ಳದ್ದು, ದೊಡ್ಡದು ಎಂದು ಅರ್ಥ. ಅಂದರೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ, ಜಗತ್ತಿನ ಮೂಲ ಪುರುಷ, ಆದಿ ಪುರುಷ ಶಿವ ಅಂತ ಅರ್ಥ. ಅದಕ್ಕೆ ಭೀಮೇಶ್ವರನಂತಹ ಪತಿ ಪಡೆದ ಪಾರ್ವತಿ ಆಶೀರ್ವಾದ ಪಡೆಯಲು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಈ ಅಮಾವಾಸ್ಯೆಯನ್ನು ಕರೀತಾರೆ. ಆಟಿ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ, ಈ ಅಮಾವಾಸ್ಯೆ ತುಂಬ ಶ್ರೇಷ್ಠವಾದ ಅಮಾವಾಸ್ಯೆ. ನಾಗರ ಹಾವುಗಳು ತಾವು ಬಿಲ್ಲವನ್ನು ಕೊರೆದು ಭೂಮಿಗೆ ನೀರು, ಭೂಗರ್ಭ ಸೇರಲು, ಅಂತರ್ಜಲ ವೃದ್ಧಿಯಾಗಲು ಭೂಮಿಯ ಸೇವೆ ಮಾಡಿ ಆಚೆ ಬಂದು ನೃತ್ಯ ಮಾಡುವಂತಹ ಅಮಾವಾಸ್ಯೆ. ಅದಕ್ಕೆ ಈ ಅಮಾವಾಸ್ಯೆ ನಡೆದ ನಂತರ ನಾಗರ ಪಂಚಮಿ, ನಾಗರ ಸೃಷ್ಟಿ ಬರೋದು. ಶ್ರಾವಣದ ಪ್ರಥಮ ಆರಂಭ ಆಗೋದಕ್ಕೆ ಮುಂಚೆ ಈ ಅಮಾವಾಸ್ಯೆ ಬರೋದ್ರಿಂದ ಇದನ್ನು ಭೀಮನ ಅಮಾವಾಸ್ಯೆ, ದೊಡ್ಡ ಅಮಾವಾಸ್ಯೆ ಅಂತಲೂ ಕರೀತಾರೆ. ಹಾಗಾಗಿ ಶಿವನ ಹೆಸರನ್ನೇ ಭೀಮನಿಗೆ ಇಡಲಾಯಿತು. ಆ ಹೆಸರಲ್ಲೇ ಆ ಶಕ್ತಿ ಇದೆ. ಅದಕ್ಕೆ ಭೀಮನಂತಹ ಪತಿಯನ್ನು ಪ್ರತಿಯೊಂದು ಹೆಣ್ಣು ಬಯಸುವುದು, ತನ್ನ ಪತಿ ಭೀಮನಂತಾಗಲಿ ಅಂತ ಪ್ರತಿಯೊಂದು ಮಹಿಳೆ ಆಶೀರ್ವಾದ ಬಿಡೋದು ಈ ಶ್ರೇಷ್ಠ ಅಮಾವಾಸ್ಯೆಯ ದಿನ, ಅದೇ ಭೀಮನ ಅಮಾವಾಸ್ಯೆ. ಹಾಗೆಯೇ ನೋಡಿ ಗೆಳೆಯರೆ, ಈ ಹೆಸರಿನ ಮಹಿಮೆಯೋ ಏನೋ, ಅನುಸಂಧಾನವೋ ಕಲಿಯುಗದಲ್ಲಿ ಕೂಡ ಮಹಾನ್ ಚೇತನ ಮಾನವೀಯತೆಯ ಸಾಕಾರ ಮೂರ್ತಿಯಾಗಿ ಬಂದ ಸಂವಿಧಾನದ ಶಿಲ್ಪಿ, ಭಾರತಕ್ಕೆ ಬಳುವಳಿಯಾಗಿ ದೇವರು ಕೊಟ್ಟ ಭೀಮ,
ನಮ್ಮ ಭೀಮರಾವ್ ರಾಮ್ಜಿ ಅಂಬೇಡ್ಕರ್, ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಆ ಹೆಸರಿಗೆ ತಕ್ಕಂತೆ ಅವರ ತಂದೆಗೆ ಕನಸಲ್ಲಿ ಬಂತೇನೋ ಗೊತ್ತಿಲ್ಲ, ಅಂತಹ ಶ್ರೇಷ್ಠ ವ್ಯಕ್ತಿಗೆ ಜ್ಯೋತಿರ್ಭೀಮೇಶ್ವರನ ಹೆಸರನ್ನು ಇಡಲಾಯಿತು. ಇದೆಲ್ಲ ದೈವಾನುಸಂಧಾನವೇ ಸರಿ. ಧನ್ಯವಾದ. ಅಹೋರಾತ್ರ.